ದೇವ್ ಅಪ್ಡೇಟ್ ಕನ್ನಡ ವಿಡಿಯೋಸ್ ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದು ಫ್ರೀ ಕಳರಪ್ಪ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ಬಂದಿ ಇವತ್ತಿನ ಪ್ರಮುಖ ಶೈಕ್ಷಣಿಕ ಅಪ್ಡೇಟ್ಸ್ ಗಳು ಏನೇನಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈಗಲೇ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಜೊತೆಗೆ ಪಕ್ಕದಲ್ಲಿನೇ ಕಾಣಿಸುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಹಾಗೆಯೇ ನಾವು ಕೊಡುವಂಥ ಅಪ್ಡೇಟ್ಸ್ಗಳು ನಿಮಗೆ ಹೆಲ್ಪ್ ಆಗ್ತಾ ಇದೆ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ನಮ್ಮ ಎಲ್ಲ ವೀಡಿಯೋಸ್ಗಳಿಗೂ ಕೂಡ ಲೈಕ್ ಕೊಡುವುದರ ಮುಖಾಂತರ ನಿಮ್ಮ ಬೆಂಬಲವನ್ನು ನಮಗೆ ಕೊಡಿ ಸೊ ಎಸ್ ಎಸ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳು ನಡೆಯುತ್ತಾ ಇಲ್ವಾ ಅನ್ನೋದು ತುಂಬಾ ಗೊಂದಲವಾದಂತಹ ಒಂದು ಪ್ರಶ್ನೆಯಾಗಿ ಉಳಿದುಬಿಟ್ಟಿತ್ತು ತುಂಬಾ ವಿದ್ಯಾರ್ಥಿಗಳು ಆತಂಕಕ್ಕೆ ಕೂಡ ಒಳಗಾಗಿದ್ದರು ಯಾಕಂದರೆ ನಡೆಸ್ತೀವಿ ಅಂತ ಹೇಳಿದರು ಬಟ್ ಯಾವಾಗ ಏನು ಅಂತ ಹೇಳಲೆಲ್ಲ ಪೋಸ್ಟ್ಪೋನ್ ಮಾಡಿಬಿಟ್ಟಿದ್ರು ಅನಿರ್ದಿಷ್ಟ ಅವಧಿವರೆಗೆ ಅಂತ ಹೇಳಿ ಸೊ ಇದರ ಬಗ್ಗೆ ಮಾನ್ಯ ಶಿಕ್ಷಣ ಸಚಿವರಾಗಿರುವಂತಹ ಸುರೇಶ್ ಕುಮಾರ್ ಅವರು ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸುರೇಶ್ ಕುಮಾರ್ ಅವರು ಏನು ಹೇಳಿದ್ದಾರೆ ಅಂತ ನೋಡೋದಕ್ಕಿಂತ ಮುನ್ನ ಇದೇ ರೀತಿಯ ಶೈಕ್ಷಣಿಕ ಅಪ್ಡೇಟ್ಸ್ಗಳನ್ನು ನಾವು ನಿಮಗೆ ಕೊಡ್ತಾ ಇರ್ತೀವಿ ಸೊ ಚಾನಲ್ನ ಸಬ್ಸ್ಕ್ರೈಬರ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಸೊ ಮಾನ್ಯ ಸುರೇಶ್ ಕುಮಾರ್ ಅವರು ಕೊಟ್ಟಿರುವಂತಹ ಈ ಒಂದು ಹೇಳಿಕೆ ಏನಿದೆ ಇದು ಎಸ್ ಎಲ್ ಸಿ ಹಾಗೇನೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ನಡೆಸೋದಕ್ಕೆ ಕೊಟ್ಟಿರುವಂತಹ ಮುನ್ಸೂಚನೆ ಅನ್ನುವಂಥ ರೀತಿಯಲ್ಲಿ ಇದೆ ಸೊ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳನ್ನು ನಡೆಸ್ತಾರೆ ನಡೆಸಿ ನಡೆಸ್ತಾರೆ ಅನ್ನುವ ರೀತಿಯಲ್ಲಿ ಇದೆ ಹೇಳಿಕೆ ಸೊ ಕ್ಯಾನ್ಸಲ್ ಆಗೋದಿಲ್ಲ ಅಂತಾನೆ ಹೇಳ್ಬೋದು ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ತುಂಬಾ ಕಡಿಮೆ ಇದೆ ಅಂತ ಹೇಳ್ಬೋದು ಸೊ ಹಾಗಾದರೆ ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ ಸೊ ಈ ಒಂದು ಕರೋನಾ ಸೋಂಕು ಏನಿದೆ ಇದರ ಪ್ರಮಾಣ ಕಡಿಮೆ ಆದ ನಂತರ ಆ ಪರಿಸ್ಥಿತಿಯನ್ನ ನೋಡ್ಕೊಂಡ್ಬಿಟ್ಟು ತದನಂತರ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಲ್ಲಿವರೆಗೂ ಕೂಡ ಏನು ನಾವು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋದಾಗಿ ಹೇಳಿದ್ದಾರೆ ಸೊ ಎಲ್ಲಾದ್ರೂ ಕರೋನಾ ಸೋಂಕು ಏನಿದೆ ಸೊ ಈ ಒಂದು ಸೋಂಕು ರಾಜ್ಯದಲ್ಲಿ ಕಡಿಮೆ ಆಗದೆ ಹೋದರೆ ಏನು ಮಾಡ್ತೀರಿ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಅವರಿಗೆ ಕೇಳ್ತಾರೆ ಮಾಧ್ಯಮದವರು ಸೊ ಆ ಒಂದು ಸಂದರ್ಭದಲ್ಲಿ ಉತ್ತರವನ್ನು ಕೊಡ್ತಾರೆ ಸುರೇಶ್ ಕುಮಾರ್ ಅವರು ಏನಂತ ಹೇಳಿದ್ರೆ ಮುಂಬೈ ಅಂತ ದೊಡ್ಡ ನಗರದಲ್ಲೇ ಸೋಂಕು ಸೋಂಕಿನ ಒಂದು ಪ್ರಮಾಣ ಕಡಿಮೆ ಇದೆ ಸೊ ನಮ್ಮ ರಾಜ್ಯದಲ್ಲೂ ಕೂಡ ಕಡಿಮೆ ಆಗಲಿ ಅಂತ ಆಶಿಸೋಣ ಕಡಿಮೆ ಆಗುತ್ತೆ ಕೂಡ ಸೊ ಅದು ಕಡಿಮೆ ಆದ ನಂತರ ಎಕ್ಸಾಮ್ಸ್ಗಳ ಬಗ್ಗೆ ನಾವು ವಿಚಾರ ಮಾಡ್ತೀವಿ ಅದರ ಬಗ್ಗೆ ಒಂದು ಸ್ಪಷ್ಟ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂದರೆ ಯಾವಾಗ ನಡೆಸೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅನ್ನೋದಾಗಿ ಹೇಳಿದ್ದಾರೆ ಸೊ ಮುಂದುವರಿಸಿ ಮಾತನಾಡಿದಂಥ ಅವರು ಕರ್ನಾಟಕದಲ್ಲಿ ಸೋಂಕು ಕಡಿಮೆ ಆಗಲಿ ಅಂತ ಹೇಳಿ ಎಲ್ಲರೂ ಕೂಡ ಆಶಿಸೋಣ ಕಡಿಮೆ ಆಗೇ ಆಗುತ್ತೆ ಒಂದು ಸ್ವಲ್ಪ ದಿನಗಳ ಕಾಲ ಅಷ್ಟೇ ಮತ್ತೆ ಕಡಿಮೆ ಆಗೇ ಆಗುತ್ತೆ ಸೊ ತದನಂತರ ನಾವು ಇದರ ಬಗ್ಗೆ ಯೋಚನೆ ಮಾಡ್ತೀವಿ ಏನೇ ಸಂದರ್ಭ ಇದ್ರೂ ಕೂಡ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯನ್ನ ಆರೋಗ್ಯ ದೃಷ್ಟಿಯನ್ನ ಭವಿಷ್ಯವನ್ನ ನಾವು ಗಮನದಲ್ಲಿಟ್ಟುಕೊಂಡೇ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅನ್ನೋದಾಗಿ ಅವರು ಹೇಳಿದ್ರು ಸೊ ಈ ಒಂದು ಹೇಳಿಕೆಯನ್ನ ನೋಡ್ತಾ ಇದ್ರೆ ಎಸ್ ಎಲ್ ಸಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳೇನಿದೆ ಅದು ಸದ್ಯದ ಮಟ್ಟಿಗೆ ಪೋಸ್ಟ್ಪೋನ್ ಮಾಡಬಹುದು ಕರೋನಾ ಸೋಂಕು ಕಡಿಮೆ ಆಗ್ತಾ ಇದ್ರೆ ಆದ್ರೆ ಕ್ಯಾನ್ಸಲ್ ಅಂತೂ ಮಾಡಲ್ಲ ಅನ್ನುವ ರೀತಿಯಾಗಿದೆ ಸೊ ಕ್ಯಾನ್ಸಲ್ ಮಾಡೋದು ತುಂಬಾನೇ ಡೌಟ್ ಡೌಟ್ ಅಂತಾನೆ ಹೇಳ್ಬೋದು ಸೊ ಕರೋನಾ ಪ್ರಮಾಣ ಕರ್ನಾಟಕ ರಾಜ್ಯದಲ್ಲಿ ಕಡಿಮೆ ಆದ ನಂತರ ಎಕ್ಸಾಮ್ಸ್ ಗಳನ್ನು ನಡೆಸುವಂತಹ ಸಾಧ್ಯತೆ ತುಂಬ ಮನೆ ಜಾಸ್ತಿ ಇದೆ ಸೊ ವಿದ್ಯಾರ್ಥಿಗಳು ನೀವು ಏನಿದ್ದೀರಾ ಸೊ ಈ ಎಕ್ಸಾಮ್ ಏನು ಪೋಸ್ಟ್ಪೋನ್ ಆಗಿದೆ ಅದು ಯಾವಾಗ ನಡೆಯುತ್ತೆ ಅನ್ನೋದನ್ನ ಸದ್ಯದಲ್ಲೇ ತಿಳಿಸ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಸೊ ನೀವು ನಿಮ್ಮ ಪ್ರಿಪ್ರೇಷನನ್ನು ಮಾಡಿ ತಯಾರಿಯನ್ನು ನಡೆಸಿ ಯಾವುದೇ ಕಾರಣಕ್ಕೂ ಈ ಒಂದು ಗ್ಯಾಪ್ ಏನಿದೆ ಮಿಡಲ್ ಗ್ಯಾಪ್ ಏನು ನಿಮಗೆ ಸಿಕ್ಕಿದೆ ಸೊ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ರಿವಿಷನ್ನ ಮಾಡ್ಕೊಳ್ಳಿ ಹಾಗೆ ನಾ ಆನ್ಲೈನ್ ಕ್ಲಾಸ್ಗೆ ಏನಾದರೂ ನಿಮಗೆ ಅವಕಾಶ ಕೊಟ್ಟಿದರೆ ಸೊ ಅದನ್ನು ಕೂಡ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ನಿಮಗೆ ಯಾವುದಾದ್ರೂ ಡೌಟ್ಸ್ಗಳಿದ್ದರೆ ಈ ರೀತಿಯಾಗಿ ಏನಾದರೂ ಇದ್ದರೆ ಸೊ ಅದನ್ನು ಕ್ಲಿಯರ್ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿ ಪ್ರಿಪೇರ್ ಆಗಿರಿ ಯಾವುದಕ್ಕೂ ಯಾವಾಗ ನಾವು ಎಕ್ಸಾಮ್ಸ್ಗಳನ್ನ ನಡೆಸ್ತೀವಿ ಅಂತ ಹೇಳಿ ಶಿಕ್ಷಣ ಇಲಾಖೆ ಹೇಳ್ತೋ ಸೊ ಆ ಸಮಯಕ್ಕೆ ನೀವು ಬರೆಯೋದಕ್ಕೆ ಸಿದ್ಧರಾಗೋದು ತುಂಬಾನೇ ಉತ್ತಮ ಅಂತ ಹೇಳ್ಬೋದು ಸೊ ನಾವು ಕೂಡ ಕರ್ನಾಟಕದಲ್ಲಿ ಕೊರೋನಾ ಸೋಂಕು ಕಡಿಮೆ ಆಗಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ ಸೊ ಇದರ ಮೇಲೆ ಯಾವ ರೀತಿಯಾದಂತಹ ನಿರ್ಧಾರ ಬರುತ್ತೆ ನಮ್ಮ ಮಾನ್ಯ ಶಿಕ್ಷಣ ಸಚಿವರ ವತಿಯಿಂದ ಅನ್ನೋದನ್ನ ಕಾದು ನೋಡಬೇಕಿದೆ ಹಾಗೇನೆ ಯಾವಾಗ ಎಕ್ಸಾಮ್ ನಡೆಸ್ತಾರೆ ಯಾವಾಗ ಡೇಟನ್ನು ಹೇಳ್ತಾರೆ ಅನ್ನೋದನ್ನ ಕೂಡ ಕಾದು ನೋಡಬೇಕಿದೆ ಅವರು ಹೇಳಿದ್ದಾರೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರಲಿ ಅಂತ ಸೊ ಅಲ್ಲಿವರೆಗೂ ಕೂಡ ನಾವು ಕೂಡ ಕಾಯ್ಲೇ ಬೇಕಾಗುತ್ತೆ ವಿದ್ಯಾರ್ಥಿಗಳು ನಿಮ್ಮ ತಯಾರಿಯನ್ನು ನಡೆಸಬೇಕಾಗುತ್ತೆ ಸೊ ಇದುವಿನ ಪ್ರಮುಖ ಶೈಕ್ಷಣಿಕ ಅಪ್ಡೇಟ್ ಆಗಿತ್ತು ಈ ಮಾಹಿತಿ ಇಷ್ಟ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಈ ಒಂದು ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ನ ಮೂಲಕ ತಿಳಿಸಿಕೊಡಿ ಹಾಗೆಯೇ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಧನ್ಯವಾದಗಳು